ಒಂದು ಹೊಸ ಒಂದು ಯೋಜನೆನ ಇಲ್ಲಿ ಇವತ್ತು ಜಾರಿ ಮಾಡಿದೆ. ಎಲ್ಲ ತಾಲೂಕು ಪ್ರಮುಖವಾದಂತಹ ಏನು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇದನ್ನು ನಾವೀಗ ಜಾರಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಒಂದು ನಿಮಗೆ ಸಾರ್ವಜನಿಕರಿಗೆ ಒಂದು ವಾಟ್ಸಪ್ ನಂಬರ್ನ ನಾವು ಕೊಡ್ತೀವಿ. ಇದು ನಮ್ಮ ಕಂಟ್ರೋಲ್ ರೂಮಲ್ಲಿ ಇರ್ತದೆ. ಸೊ ಅದರಲ್ಲಿ ನಾವು ಒಂದು ಮಾದರಿ ಕೊಟ್ಟಿದ್ದೀವಿ. ಏನಂದರೆ ಅವ್ರ ಹೆಸರು ಕೊಡಬೇಕು, ಅವರು ವಿಳಾಸ ಕೊಡಬೇಕು, ಅವ್ರ ಮೊಬೈಲ್ ನಂಬರ್ ಕೊಡಬೇಕು, ಮತ್ತು ಅವರ ಮನೆಯ ವಿಳಾಸ, ಅದ್ರ ಜೊತೆಗೆ ಯಾವ ತಾರೀಕಿಂದ ಯಾವ ತಾರೀಕು ಅವರು ಅವ್ರ ಮನೇನ ನಾವು ಪೊಲೀಸ್ ಏನಂದರೆ ನಿಗರಾಣಿಯಲ್ಲಿ ಇಡಬೇಕು ಅನ್ನುವಂಥದ್ದನ್ನು ಅವ್ರು ಬಯಸ್ತಾರೆ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ನಾವು ಮೆನ್ಷನ್ ಮಾಡಬೇಕು ಅಂತ. ಜೊತೆಗೆ ವಾಟ್ಸಪ್ಪಲ್ಲಿ ಲೊಕೇಶನ್ ಕೊಡಬೇಕು. ಇಷ್ಟು ಅವರು ನಮಗೆ ಆ ನಂಬರ್ಗೆ ಅವರು ಮಾಹಿತಿ ಕೊಟ್ಟರೆ ಯಾವ ಪೊಲೀಸ್ ಠಾಣೆ ಅನ್ನುವಂಥದ್ದು ಕೂಡ ಮೆನ್ಷನ್ ಮಾಡಿ ನಾವು ಕಂಟ್ರೋಲ್ನಿಂದ ಆ ಪೊಲೀಸ್ ಠಾಣೆಗೆ ಪ್ರತಿ ದಿವಸ ಅದನ್ನು ಲಿಸ್ಟ್ ಮಾಡಿ ನಾವೇನಂದರೆ ಕಳಿಸ್ಕೊಡ್ತೀವಿ. ಸೊ ನಮ್ಮ ಗಸ್ತು ಸಿಬ್ಬಂದಿಯವರೇನಿದ್ದಾರೆ ವಿಶೇಷವಾಗಿ ಅಂತಹ ಮನೆಗಳ ಮೇಲೆ ನಿಗಾ ಇಡೋದ್ರ ಮೂಲಕ ಕಾರ್ಯತತ್ಪರಾಗ್ತೀವಿ. ಜೊತೆಗೆ ಆ ಮನೆಗಳ ಓನರ್ಸ್ಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಏನಂದರೆ CCTVಗಳನ್ನು ಅಳವಡಿಸ್ಕೊಳ್ಳಿ. ಯಾಕಂದರೆ ಇವತ್ತು 30-40 ಲಕ್ಷ ನೀವು ಮನೆ ಖರ್ಚು ಮಾಡಿ ಮನೆ ಕಟ್ಕೊಳ್ತೀರಾ, ಬಟ್ ಕೇವಲ 20,000 CCTVಗಳನ್ನು ಹಾಕ್ಕೊಳ್ಳಿಕ್ಕೆ ನೀವಿವತ್ತು ಹಿಂದೇಟ್ ಹಾಕ್ತೀರಿ. ಈಗ ಇದೇ ನೀವೇ ನೋಡಿದ್ದೀರಿ, ಏನು ATM ಪ್ರಕರಣ ನಾವು ಹೇಗೆ ಪತ್ತೆ ಮಾಡಲಿಕ್ಕೆ ಸಾಧ್ಯ? ಬಹಳಷ್ಟು ಮನೆ ಕಳ್ಳತನ ಪ್ರಕರಣಗಳು ನಾವು ಪತ್ತೆ ಮಾಡಿರೋ CCTV ಮುಖಾಂತರ. ಆ ಆರೋಪಿಗಳು ಹೇಳಿದಾಗ ಬೇರೆ ಮನೆಗಳು ಪತ್ತೆ ಆಗ್ತದೆ. ಯಾವ ಮನೇಲಿ CCTV ಇಲ್ಲ ಕೂಡ ಅವು ಪತ್ತೆ ಆಗಿದ್ದಾವೆ. ಯಾವಾಗಂದ್ರೆ ಯಾವ ಮನೆಯಲ್ಲಿ ನಮಗೆ CCTV ಇದ್ದು ಫುಟೇಜ್ ಸಿಕ್ಕು ಅಲ್ಲಿ ಪತ್ತೆ ಆದಾಗ ಆ ಆರೋಪಿಗಳು ಹೇಳಿದ್ದಾರೆ.